ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಫಸ್ಟು ಬೆಳಗ್ಗೆನೆ ಎದ್ದ ತಕ್ಷಣ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಯಾಕೆಂದರೆ ಇವಾಗ ಸ್ಕೂಲು ಕಲೆದಿಲ್ಲ ಅಲ್ವಾ, ರಜಾ ಅಲ್ವಾ. ಫಸ್ಟೇ ಏನು ಬೆಳಗ್ಗೆನೆ ಟಿಫನ್ ಮಾಡಿ ಮಕ್ಳು ಕಳಿಸ್ಬೇಕು ಅನ್ನೋ ಬಿಡಿ ಇರಲ್ಲ. ಇವಾಗ ಆರಾಮಾಗಿ ನಿಧಾನಕ್ಕೆದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದೇ ಸಲ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಈ ಆಲ್ಮೋಸ್ಟ್ ನಾನು ಇವಾಗ ಅದೇ ರೀತಿ ಮಾಡ್ತಾ ಇದ್ದೀನಿ. ಸ್ಕೂಲ್ ಇದ್ದರೆ ಬೆಳಗ್ಗೆನೆ ಮಾಡಬೇಕು, ಇವಾಗ ಹಂಗಿಲ್ಲ, ಒಂಥರ ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡ್ಕೋಬೋದು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೆ ಫಸ್ಟ್ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ತರಕಾರಿ ಎಲ್ಲ ತೆಗೆದು ಫಸ್ಟ್ ರೂಮ್ ಟೆಂಪ್ರೇಚರ್ ಬರಲಿ ಅಂತ ಒಂದು ಹಾಫ್ ಆನ್ ಅವರ್ ನಾನು ತರಕಾರಿನೆಲ್ಲ ಇಟ್ಬಿಟ್ಟು ನೀರೊಳಗಡೆ ಇಟ್ಟಿರ್ತೀನಿ. ಯಾಕೆಂದರೆ ಫ್ರಿಡ್ಜಲ್ಲಿ ಕೋಲ್ಡ್ ಇರುತ್ತಲ್ವಾ, ನಾವೇನೇ ಬೇಯಿಸಿದ್ರು ಸ್ವಲ್ಪನಾಗಲಿ ಸ್ವಲ್ಪ ಹೊತ್ತು ಆಚೆ ಇಟ್ಟು ಮಾಡೋದ್ರಿಂದ ಒಳ್ಳೇದು ಅಂದ್ಕೊಂಡು ಆ ರೀತಿ ಮಾಡ್ತೀನಿ. ಹಾಗೆ ಇವತ್ತು ನಾನು ಟಿಫನ್ಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ಬೇಳೆ ಎಲ್ಲ ಒಂದು ಹಾಫ್ ಆನ್ ಅವರು ನೆನೆಸಿಟ್ರೆ ಚೆನ್ನಾಗಿರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಕೂಡ ಬರೋಲ್ಲ ಅಂತ ಒಂದು ಹಾಫ್ ಆನ್ ಅವರ್ ಫಸ್ಟ್ ಬೇಳೆನೇ ನೆನೆಸಿಡ್ತೀನಿ. ಹಾಗೆ ತರಕಾರಿ ಕೂಡ ಎಲ್ಲ ಹೆಚ್ಚಿಟ್ಕೋತಾ ಇದ್ದೆ. ಅಷ್ಟು ಹುಡುಗ ನನ್ನ ದೊಡ್ಡ ಮಗ ಇದು ಬಂದು ಅವನು ಜ್ಯೂಸ್ ಮಾಡ್ಕೋತಾ ಇದ್ದ, ಅವನಿಗೆ ಏನು ಬೇಕಾದ ಫಸ್ಟು ಮಾಡ್ಕೋತಾನೆ. ಹೆಂಗೂ ಟಿಫನ್ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು, ಹಂಗಾಗಿ ಅವ್ನು ಫಸ್ಟ್ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ನೀನು ಟಿಫನ್ ಎಲ್ಲ ಮಾಡೋ ಅಷ್ಟು ಹುಡುಗ ಅಂದೆ. ಸರಿ ನೀನು ಮಾಡ್ಕೊಳಪ್ಪ ಅಂತ ಅಂದೆ. ಅವ್ನು ಪಡೆ ಬಂದು ಅವ್ನು ಜ್ಯೂಸ್ ಮಾಡ್ತಾ, ಯಾಕಂದ್ರೆ ಅವ್ನು ಪ್ರತಿದಿನ ಜಿಮ್ಗೆ ಹೋಗೋದ್ರಿಂದ ಅವನು ಪ್ರತಿದಿನ ಈ ಬಾಳೆಹಣ್ಣು ಓಡಿಸೋದು ಹಾಕ್ಕೊಂಡು ಮಾಡ್ಕೋತಾನೆ. ಅವನೇ ಮಾಡ್ಕೋತಾನೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು, ಅದೇ ಜ್ಯೂಸು, ಪೀನಟ್ ಬಟರು, ಮಾಮೂಲಿ ಹನಿ ಎಲ್ಲ ಹಾಕ್ಕೊಂಡು ಮಾಡ್ಕೋತಾನೆ. ನಾನು ಫಸ್ಟು ಬೇಳೆನ ಬೇಯಿಸ್ಕೊಂಡು, ಒಂದೊಂದ್ಸಲ ಯಾಕೋ ಬೇಳೆ ಬೇಯಲ್ಲ, ಅದಕ್ಕೋಸ್ಕರ ನಾನು ಫಸ್ಟು ಬೇಳೆನ ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಎಲ್ಲ ತರಕಾರಿ ಹಾಕಿ ಅದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಅಕ್ಕಿನ ಹಾಕ್ತಾ ಇದ್ದೀನಿ. ಇವತ್ತು ಆ ರೀತಿ ಮಾಡಿದೆ. ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಹಾಕಿ ಒಂದೇ ಸಲ ವಿಷಲ್ ಹಾಕ್ಸ್ಬಿಟ್ಟು ಬಿಸಿಬೇಳೆ ಬಾಕ್ಬಿಡ್ತೀನಿ. ಒಂದೊಂದ್ಸಲ ಈ ರೀತಿ ಮಾಡ್ತೀನಿ, ಒಂದೊಂದು ಬೇಳೆ ಏನು ಗೊತ್ತಿಲ್ಲ, ಬೆಂದದೇ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಫಸ್ಟ್ ಇವತ್ತು ಬೇಳೆ, ತರಕಾರಿ, ಅಕ್ಕಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆ ಬೀಜ ಮತ್ತು ಕರಿಬೇವು, ಗೋಡಂಬಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಇನ್ನು ಬಿಸಿಬೇಳೆ ಬಾತ್ ಪೌಡರ್ನ ಆಲ್ಮೋಸ್ಟ್ ನಾನು ಮಾಡಿಟ್ಕೊಳ್ತೀನಿ. ಒಂದು ತಿಂಗಳಿಗೆ ಒಂದ್ಸಲ ಮಾಡಿಟ್ಕೊಂಡ್ರೆ ಮಿನಿಮಮ್ ಒಂದು 3-4 ಟೈಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ಮಾಡಿದರೆ ಮಿನಿಮಮ್ 3-4 ಸಲ ಅಂತೂ ಆಗುತ್ತೆ ಅಂತ ಮಾಡಿ ಒಗ್ಗರಣೆ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡ್ರು ನಾನು ಇತ್ತೀಚೆಗಷ್ಟೇ ಮಾಡಿಟ್ಟಿದ್ದೆ. ಅದನ್ನು ಒಂದು 3 ಸ್ಪೂನ್ ಹಾಕಿ ಮತ್ತು ಹುಣಸೆ ರಸ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಇದನ್ನು ಬಾಡಿಸ್ಕೊಂಡ್ರೆ ಆಮೇಲೆ ಕುಕ್ಕರ್ ಹೋಗಿಸ್ಕೊಂಡಿದ್ದೆ ಅಲ್ವಾ ಎಲ್ಲ ಹಾಕಿ ಮಾಡ್ತೀನಿ. ನಾನು ಸ್ವಲ್ಪ ಕಡಿಮೆ ಮಾಡೋದು ಬಿಸಿಬೇಳೆಬಾತು, ನಮ್ಮಲ್ಲಿ ಸ್ವಲ್ಪನೇ ಮಾಡಲಿ, ಹೆಂಗೆ ಮಾಡಿದ್ರು ಬಿಸಿಬೇಳೆಬಾತು ಮಿಕ್ಕೆ ಮಿಗುತ್ತೆ. ಎಷ್ಟೇ ಕಡಿಮೆ ಕ್ವಾಂಟಿಟೀಲಿ ಮಾಡಿಕೊಂಡು ಮಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಆಮೇಲೆ ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಬಿಸಿಬೇಳೆಬಾತ್ಗೆ ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡೋದ್ರಿಂದ ಉಪ್ಪು ಮತ್ತು ಖಾರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಹಂಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಮಾಡ್ತೀನಿ. ಇವತ್ತು ನಾನು ರಾಯ್ತಾ ಮಾಡೋಣ, ನಾನು ರಾಯ್ತಾನು ತುಂಬ ಚೆನ್ನಾಗಿರುತ್ತೆ, ಆದರೆ ಇವಾಗ ಒಂದೇ ಏನಾದರೂ ಹಾಗೆ ಮನೇಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಇತ್ತು, ಅದ್ರದ್ದು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಬರ್ತಿದ್ದೆ ಅಂತ ಅಂದ್ಕೊಂಡು ಸ್ವಲ್ಪ ಜ್ಯೂಸ್ನ ಮಾಡಿಕೊಂಡೆ. ಜ್ಯೂಸ್ ಹಣ್ಣನ್ನ ಯಾವಾಗಲೂ ಸ್ವಲ್ಪ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಹಾಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಹಾಕಿ ಸ್ವಲ್ಪ ಸಾಲ್ಟು, ಕೊಬ್ಬರಿ ಮತ್ತು ಒಂದೇ ಒಂದು ಸ್ಪೂನ್ಸ್ ಅಷ್ಟೇ ಸಕ್ಕರೆ ಹಾಕ್ತೀನಿ ನಾನು, ತುಂಬ ಶುಗರ್ ಹಾಕೊಳ್ಳಲ್ಲ. ಹಾಗೆ ಜ್ಯೂಸ್ ಮಾಡಿಬಿಟ್ಟು ಟಿಫನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಆಗಿತ್ತು, ಒಂದು 10:30-11 ಹತ್ರನೇ ಆಗಿತ್ತು ಅಂತ ಹೇಳ್ಬೋದು. ಸರಿ, ನನಗೆ ಸ್ವಲ್ಪ ಟಿವಿ ನೋಡ್ಕೊಂಡು ತಿಂಡಿ ತಿನ್ನೋ ಅಭ್ಯಾಸ ಜಾಸ್ತಿ ಸ್ವಲ್ಪ, ಯಾಕೆಂದರೆ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತಾದರೂ ಫ್ರೀ ಇರುತ್ತೀವಲ್ವ, ಒಂದು ಅದಕ್ಕೋಸ್ಕರ ನಾನು ಸ್ವಲ್ಪ ಟಿವಿ ನೋಡ್ಕೊಂಡು ತಿಂಡಿ ಎಲ್ಲ ತಿಂದೆ. ಅಷ್ಟೊತ್ತಿಗೆ ನಾನೊಂದು ಚಾಪರ್ನ ಆರ್ಡ್ರ್ ಮಾಡಿದ್ದೆ ಮೀಶೋನಲ್ಲಿ, ಅದು ಬಂದಿತ್ತು. ತುಂಬ ದಿವಸದಿಂದ ಚಾಪರ್ ತೊಗೋಬೇಕು ಅನ್ಕೋತಾ ಇದ್ದೆ, ತೊಗೊಳಕ್ಕೆ ಆಗಿರಲಿಲ್ಲ. ಕೆಲವೊಂದು ಸಲ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅಂದರೆ ಆಗಲ್ಲ, ಅದಕ್ಕೋಸ್ಕರ ಒಂದು ಚಾಪರ್ ಬುಕ್ ಮಾಡಿದೆ. ಅದನ್ನು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದೇ ಬಂದಿತ್ತು ಅಂತ ಹೇಳ್ಬೋದು. ನಾನು ಇಷ್ಟೊಂದು ದೊಡ್ಡದು ಬರಲ್ಲ ಅಂದ್ಕೊಂಡಿದ್ದೆ, ಚಿಕ್ಕ ಸೈಜಲ್ಲಿ ಇರುತ್ತೆ ಅಂದ್ಕೊಂಡೆ. ಅಲ್ಲಿ ಇಮೇಜ್ ನೋಡಿದಾಗ ಚಿಕ್ಕದು ಅಂದ್ಕೊಂಡೆ, ಆದರೆ ಇದು ತುಂಬಾ ದೊಡ್ಡದಿತ್ತು. ಅದಕ್ಕೆ ನಾನು ಮಗನ ತೋರಿಸ್ತಾ ಇದ್ದೆ, ಚಿನ್ನ ನೋಡಪ್ಪ ಇಲ್ಲಿ ಇಷ್ಟೊಂದು ದೊಡ್ಡದು ಬಂದಿದೆ ಅಂತ. ಸರಿ ಇರಲಿ ಬಿಡಮ್ಮ, ಪರವಾಗಿಲ್ಲ ಅಂತಿದ್ದೆ. ಸರಿ ಇದ್ರೆ ಇರುತ್ತೆ, ಏನು ಮತ್ತೆ ವಾಪಸ್ ಮಾಡೋದು ಅಂತ ಅಂದ್ಕೊಂಡು ಸರಿ ಅಂತ ಇಟ್ಕೊಂಡೆ. ಹಾಗೆ ಇದು ಹಬ್ಬ ಕುಂಚಿನಲ್ಲಾಗು ತುಂಬ ಹಿಂದೆ ಮಾಡಿದ್ದು, ನನ್ನ ಮಗನ ರಿಸಲ್ಟ್ ಇತ್ತು ಅವತ್ತು, ಅವತ್ತು ಮಾಡ್ಕೊಂಡಿದ್ವಾಗು ಹಾಕೋ ಟೈಮ್ ಇರಲಿಲ್ಲ. ಹಾಗೆ ಹಬ್ಬದ ಕೆಲಸ ಅಲ್ವಾ, ಹಬ್ಬ ಒಂದು ದಿವಸನೇ 2 ದಿವಸನ ಇದೆ ಅನ್ನೋ ಮಾಡ್ಕೊಂಡಿದ್ದೀನಿ. ಸಾಟರ್ಡೇ ಏನೋ ಮಾಡಿರಲ್ವಾಗು,
ಅದೇ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿದ್ದೆ. ಇದು ರೈಲಿಂಗ್ ಸ್ವಲ್ಪ ಒರೆಸಿರ್ಲಿಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಬ್ಬ ಅಂದರೆ ಗೊತ್ತಲ್ವಾ, ಒಂದು ಬಿಡದಂಗೆ ಕೆಲಸ ಮಾಡ್ತೀವಿ, ಒಂದು ಬಿಡದಂಗೆ ಕ್ಲೀನ್ ಮಾಡ್ಕೋತೀವಿ. ನಾವು ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಫಸ್ಟ್ ಬೆಳಗ್ಗೆನೆ ಮಾಡ್ಬೋದಿತ್ತು, ಸರಿ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಪೂಜೆಗಾಗಲಿ ತಿಂಡಿಗಾಗಲಿ ಲೇಟ್ ಆಗುತ್ತೆ ಅಂತ ನಾನು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಇಂಥ ಸಣ್ಣ ಪುಟ್ಟಕ್ಕಿದ್ರೆ ಅದನ್ನು ಆಮೇಲೆ ಮುಗಿಸ್ಕೊತೀನಿ. ಹಾಗೆ ಸ್ವಲ್ಪ ಧೂಳು ಉದುರಿತ್ತು ಅಂತ ಮನೆ ಒರೆಸಿದ್ದೆ, ಆದರೂ ಸ್ಟೆಪ್ಸ್ನ ಇನ್ನೊಂದ್ಸಲ ಒರೆಸ್ಕೊಂಡ್ಬಿಡೋಣ. ಹೇಗೂ ಸ್ಟೆಪ್ಸ್ನ ಕೈಯಲ್ಲೇ ಒರೆಸ್ಬೇಕು, ಯಾಕಂದರೆ ಮಾಪಲ್ಲೆಲ್ಲ ಒರೆಸಿದ್ರೆ ಅಷ್ಟೊಂದು ಕಾರ್ನರೆಲ್ಲ ಅಷ್ಟು ಕ್ಲೀನ್ ಆಗೋಲ್ಲ. ಅದಕ್ಕೋಸ್ಕರ ಆ ಕೆಲಸ ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲ್ ಹತ್ರ ಬಂದೆ. ಇದು ನನ್ನ ಚಿಕ್ಕ ಮಗನ ಸ್ಕೂಲ್, ಇವತ್ತೊಂದು ರಿಸಲ್ಟ್ ಇತ್ತು, ಹಾಗೆ ಬಂದಿಲ್ಲ. ಆಚೆಯಿಂದ ಒಂದು ಫ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ವಾತಾವರಣ ಇತ್ತೀಚೆಗೆ. ಇದು ತುಂಬಾ ಹಳೆ ಸ್ಕೂಲ್ ಅನ್ನಲ್ಲ, ಇತ್ತೀಚೆಗೆ ಓಪನ್ ಆಗಿದ್ದು. ಒಂಥರ ಹೊರಗಡೆಯಿಂದ ನೋಡಕ್ಕೆ ಮರ ಗಿಡ ಎಲ್ಲ ಇರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಸ್ಕೂಲ್ ತುಂಬಾ ಇಷ್ಟ. ಕ್ಲಾಸ್ ರೂಮ್ಸ್ ಅಷ್ಟೇ ಚಿಕ್ಕ ಚಿಕ್ಕವು, ಅಂದರೆ ಸ್ಟ್ರೆಂತ್ನು ಅಷ್ಟೇ, ತುಂಬ ಕಡಿಮೆ ಮಕ್ಕಳಿದೆ. ಒಂದು 25-30 ಮಕ್ಕಳು ಅಷ್ಟೇ ತಗೋತಾರೆ. ಚಿಕ್ಕ ಸ್ಕೂಲ್ ಆದ್ರೂ ಏನೋ ಒಂಥರ ಚೆನ್ನಾಗಿ ಮಾಡ್ತಾರೆ, ಮಕ್ಕಳನ್ನು ಅಷ್ಟೇ ತುಂಬಾ ಕೇರ್ ತಗೋತಾರೆ ಅಂತ ಹೇಳ್ಬೋದು. ಹಾಗೆ ಸ್ಕೂಲ್ ಹತ್ರ ಹೋಗಿ ನನ್ನ ಮಗನ ರಿಸಲ್ಟ್ ನೋಡ್ಕೊಂಡು ಬಂದೆ. ಅವನು ಇರಲಿಲ್ಲ, ಅವನು ಊರಲ್ಲಿದ್ದಾನಲ್ವಾ, ಹಂಗಾಗಿ ನಾನು ನನ್ನ ಹಸ್ಬೆಂಡೇ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಬರೋ ಅಷ್ಟೊಳಗೆ ಒಂದು 1:30 ಆಗಿತ್ತು. ಸರಿ, ನಾನು ಅಡುಗೆ ಏನೋ ಮಾಡಿರಲಿಲ್ಲ, ಹೇಗೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ ಅದೇ ಸ್ವಲ್ಪ ಇತ್ತು. ಮೊದಲೇ ಸ್ವಲ್ಪ ಬಿಸಿಬೇಳೆ ಬಾತ್ ಅಂದರೆ ಯಾರಿಗೂ ಆಗಲ್ಲ, ಇನ್ನು ಮತ್ತೆ ಮಧ್ಯಾಹ್ನನೂ ಅದೇ ತಿನ್ನಿ ಅಂದರೆ ಏನಾದರೂ ಅಂತಾರೆ. ಸ್ವಲ್ಪ ಬಾಳೆಕಾಯಿ ಇತ್ತು, ಅದನ್ನೇ ಬಜ್ಜಿ ಮಾಡ್ಕೊಟ್ಟೆ. ಬಜ್ಜಿ ಮಾಡ್ಕೊಂಡ್ರೆ ಸ್ವಲ್ಪ ತಿಂತಾರೆ ಅಂದ್ಕೊಂಡು ಸ್ವಲ್ಪ ಬಜ್ಜಿನ ಮಾಡಿದೆ. ಹಾಗೆ ಬಿಸಿಬೇಳೆ ಬಾತ್ನ ಬಿಸಿ ಹಿಡ್ಕೊಂಡು ಸ್ವಲ್ಪ ಅನ್ನ ಮಾಡಿ ಮೊಸರು ಒಗ್ಗರಣೆ ಮಾಡಿದೆ. ಹಂಗೆ ಮೊದಲೇ ಬಿಸಿಲಲ್ವಾ, ಇವಾಗ ಸ್ವಲ್ಪ ಮೊಸರನ್ನ ಜೊತೆ ಕೊಟ್ಟರೆ ಸ್ವಲ್ಪ ತಿಂತಾರೆ ಏನೋ ಅನ್ನಲ್ಲ. ನನಗೂ ಟೈಮ್ ಇರಲಿಲ್ಲ ಬಂದು ಮಾಡೋಕ್ಕೆ, ರಾತ್ರಿಗೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಬಜ್ಜಿ ಮಾಡಿಕೊಟ್ಟೆ. ಬಜ್ಜಿ ಮಾಡಿಕೊಟ್ರೆ ನಮ್ಮ ಮಗ ಸ್ವಲ್ಪ ಸುಮ್ಮನೆ ತಿಂತಾನೆ, ಅದಕ್ಕೋಸ್ಕರ ಒಂದೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳಪ್ಪ ಇವತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡಿಕೊಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.